ಎರಡನೆಯ ಕೊರೋನಾ ಪ್ಯಾಂಡಮಿಕ್ ಶುರುವಾದ ಬಳಿಕ ಅಂದರೆ ಲಾಕ್ಡೌನ್ ಯಾವಾಗ ಘೋಷಣೆ ಆಗುತ್ತೆ, ಮಂಗಳೂರಿನಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ನಿರ್ಗತಿಕರು ಅಥವಾ ಕಷ್ಟದಲ್ಲಿದ್ದವರು ಹಸಿವೆಯಿಂದ ಬಳಲಬಾರದು ಅಂತ ನಮ್ಮ ಊರಿನ ಒಳ್ಳೆಯ ಮನಸ್ಸಿನ ಸಂಘ ಸಂಸ್ಥೆಯವರು, ಬೇರೆ ಬೇರೆ ಎನ್ ಜಿ ಓಸ್, ಯುವಕರು ಇವರೆಲ್ಲರೂ ಕೂಡ ಸೇರಿಬಿಟ್ಟು ಪ್ರತಿ ದಿವಸ ನಿರ್ಗತಿಕರಿಗೆ ಆಹಾರವನ್ನು ಹಂಚುವಂತಹ ಒಂದೊಳ್ಳೆ ಕಾಯಕವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಊಟವನ್ನು ಪಡೆದುಕೊಂಡವರು ಮಾಡ್ತಾ ಇರುವಂತಹ ರೀತಿ, ಬೇರೆ ಬೇರೆ ಟೀಮ್ನವರು ಬಂದು ಎಷ್ಟು ಪೊಟ್ಟಣಗಳನ್ನು, ಆಹಾರದ ಪೊಟ್ಟಣಗಳನ್ನು ಕೊಟ್ಟರೂ ಕೂಡ ಎಲ್ಲವನ್ನು ಕಲೆಕ್ಟ್ ಮಾಡಿ ಕೊನೆಯಲ್ಲಿ ತಮಗೆ ಯಾವ ಆಹಾರ ಬೇಕು ಅಂತ ಸೆಲೆಕ್ಟ್ ಮಾಡಿ ತಿಂತಾಗಿದ್ದಾರೆ, ಉಳಿದ ಆಹಾರವನ್ನು ವೇಸ್ಟ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಚಿತ್ರಣ ಯಾವ ರೀತಿ ಇದೆ? ದೈಜುವಳ್ಳು ವಾಹಿನಿಗೂ ಹಲವಾರು ಜನ ಇದರ ಬಗ್ಗೆ ಹೇಳಿದ್ರು, ತುಂಬ ಜನ ವೇಸ್ಟ್ ಮಾಡ್ತಾ ಇದ್ದಾರೆ, ಒಂದು ಬಾರಿ ತಾವು ರಿಯಾಲಿಟಿ ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಅಂಥೇಳಿ. ಹೀಗಾಗಿ ಸ್ಟೇಟ್ ಬ್ಯಾಂಕ್, ಲೇಡಿ ಗೋಷನ್ ಈ ಥರದ ಸುತ್ತಮುತ್ತಲ ಪ್ರದೇಶದಲ್ಲಿ ನಾವು ಒಂದು ಬಾರಿ ಹೋಗಿ ರಿಯಾಲಿಟಿ ಚೆಕ್ ಮಾಡಿದಾಗ ನಮಗೆ ಕಂಡು ಬಂದಂತಹ ಸತ್ಯಾಸತ್ಯತೆ ಏನು, ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಕೊರೋನಾ ಮಹಾಮಾರಿ ಜಗತ್ತಿನ ಮೂಲೆ ಮೂಲೆಯಲ್ಲಿ ಇನ್ನಿಲ್ಲದಂತೆ ಕಾಡ್ತಾ ಆಗಿದೆ. ಮಹಾಮಾರಿ ಕೊರೋನಾ ಸೋಂಕಿನ ನಿಯಂತ್ರಣಕ್ಕಾಗಿ ದೇಶದೆಲ್ಲೆಡೆ ಲಾಕ್ಡೌನ್ ಎನ್ನುವ ಬೇಲಿಯನ್ನ ಹಾಕಲಾಗಿದೆ. ಈ ಲಾಕ್ಡೌನ್ ನಿಂದಾಗಿ ಹಲವಾರು ಮಂದಿಗೆ ಬರಸಿಡಿಲು ಬಂದೆರಗಿದಂತಾಗಿದೆ. ಇಂತಹ ವಿಷಮ ಸ್ಥಿತಿಯಲ್ಲೂ ಸಮಾಜದ ರಕ್ಷಣೆಗಾಗಿ ಹಲವಾರು ಮಂದಿ ಸಮಾಜ ಸೇವಕರು ಮುಂದೆ ಬಂದಿದ್ದಾರೆ. ಲಾಕ್ಡೌನ್ ನಿಂದಾಗಿ ಬೀದಿ ಬೀದಿ ಅಲೆಯುವ ಮಂದಿ ಹಸಿದ ಹೊಟ್ಟೆಯಲ್ಲೇ ಕಣ್ಣೀರು ಹಾಕುವ ಸ್ಥಿತಿ ಎದುರಾಗಿದೆ. ಈ ಸ್ಥಿತಿಯನ್ನ ಕಂಡು ಮರುಗಿದ ಸಮಾಜ ಸೇವಕರು ತಮ್ಮ ಮನೆಯ ಅನ್ನವನ್ನ ಈ ನಿರ್ಗತಿಕರ ಹಸಿವು ತಣಿಸಲು ಮುಂದೆ ಬಂದಿದ್ದಾರೆ. ಆದರೆ ಈ ನಿಸ್ವಾರ್ಥಿಯು ನೀಡಿದ ಆಹಾರದಲ್ಲಿ ಬಹುಪಾಲು ಕಸದ ತೊಟ್ಟಿಗೆ ಸೇರ್ತಾ ಇದೆ ಅನ್ನೋದು ಬೇಸರದ ಸಂಗತಿ. ಈ ಚಿತ್ರಣ ಕಂಡು ಬಂದಿರೋದು ಮಂಗಳೂರಿನ ಹೃದಯ ಭಾಗದಲ್ಲಿ. ಹಸಿವು ತಣಿಸಲೆಂದೇ ನೀಡಲಾದ ಆಹಾರವು ದಾರಿ ಹೋಕನ ಕಾಲಡಿಯ ಕಸವಾಗಿ ಮಳೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಮಂಗಳೂರಿನ ನೆಹರು ಮೈದಾನ, ಲೇಡಿ ಗೋಷನ್ ಸಮೀಪ, ಸ್ಟೇಟ್ ಬ್ಯಾಂಕ್ ಬಸ್ ನಿಲ್ದಾಣ ಸೇರಿದಂತೆ ಹಲವು ಕಡೆಗಳಲ್ಲಿ ನಿರ್ಗತಿಕರು ಸಾರ್ವಜನಿಕ ಸ್ಥಳಗಳಲ್ಲಿ ದಿನ ಕಳಿತಾಗಿದ್ದಾರೆ. ಅವರ ಹಸಿವೆಯನ್ನ ನೀಗಿಸಲು ಹಲವಾರು ಸಂಘ ಸಂಸ್ಥೆಗಳು ಮುಂದೆ ಬಂದಿದೆ ಮತ್ತು ದಿನನಿತ್ಯ ಆಹಾರದ ಪೊಟ್ಟಣಗಳನ್ನ ನೀಡ್ತಾ ಇದ್ದಾರೆ. ಆದ್ರೆ ಆಹಾರದಲ್ಲಿ ಎಷ್ಟು ಹಸಿದ ಹೊಟ್ಟೆಯ ಪಾಲು ಮತ್ತು ಎಷ್ಟು ಕಸದ ತಿಪ್ಪೆಯ ಪಾಲಾಗ್ತಾ ಇದೆ ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಇದು ನಮ್ಮ ಕ್ಯಾಮರಾ ಕಣ್ಣಿನಲ್ಲಿ ಸೆರೆಯಾದ ದೃಶ್ಯಾವಳಿಗಳು. ಓರ್ವ ವ್ಯಕ್ತಿ ಮಧ್ಯಾಹ್ನ ಸುಮಾರು 12 ಗಂಟೆಯ ವೇಳೆಗೆ ಸಂಘ ಸಂಸ್ಥೆಯವರು ನೀಡಿದ ಆಹಾರವನ್ನ ಪಡಿತಾನೆ. ಆಹಾರವನ್ನ ಅಲ್ಪ ಸೇವಿಸ್ತಾ ಇರುವಾಗ್ಲೇ ಅದೇ ಸ್ಥಳಕ್ಕೆ ಮತ್ತೊಂದು ಸಂಸ್ಥೆ ಬಂದು ಆಹಾರವನ್ನ ನೀಡುತ್ತೆ. ಮೊದಲು ಸ್ವೀಕರಿಸಿದ ವ್ಯಕ್ತಿಯೇ ಮತ್ತೊಮ್ಮೆ ಆಹಾರವನ್ನ ಸ್ವೀಕರಿಸ್ತಾ ಇರುವಂತಹ ದೃಶ್ಯವಿದು. ಈ ಎರಡರಲ್ಲಿ ಯಾವುದು ರುಚಿಕರವೋ ಅದು ಹೊಟ್ಟೆಯ ಪಾಲು, ರುಚಿ ಇಲ್ಲದ್ದು ತಿಪ್ಪೆಯ ಪಾಲು. ಕ್ಯಾಮರಾ ಕಣ್ಣಿನಲ್ಲಿ ಸೆರೆಯಾದ ಈ ದೃಶ್ಯ ಎಂಥವರನ್ನ ಒಮ್ಮೆ ಆಕ್ರೋಶಗೊಳಿಸಬಹುದು. ತಾನು ಹಸಿವಿನಲ್ಲಿದ್ರೂ ಕೂಡ ಮಳೆ ಬಿಸಿಲೆನ್ನದೆ ನಿರ್ಗತಿಕರ ಹಸಿವು ನೀಗಿಸಲು ಸಮಾಜ ಸೇವಕನು ನೀಡಿದ ಆಹಾರ ಕಸದ ತಿಪ್ಪೆಯಲ್ಲಿ ಹೇಗೆ ರಾಶಿ ಬಿದ್ದಿದೆ ನೋಡಿ. ದಾನಿಯು ನೀಡಿದ ಆಹಾರದಲ್ಲಿ ರುಚಿ ಇಲ್ಲದೆ ಇದ್ರೆ ಅದು ಆ ಸ್ಥಳದಲ್ಲಿದ್ದ ಹಕ್ಕಿಯದ್ದೋ ಅಥವಾ ಬೀದಿ ನಾಯಿಗಳದ್ದೋ ಪಾಲಾಗಿ ಬಿಡುತ್ತೆ. ಹಸಿದ ಹೊಟ್ಟೆ ಎಂದು ನೀಡಿದ ಆಹಾರಕ್ಕಾಗಿ ನಿಜವಾಗಿಯೂ ಹಸಿದ ಹೊಟ್ಟೆ ಹೇಗೆ ಮುಗಿ ಬೀಳ್ತಾ ಇದೆ ಎನ್ನುವುದನ್ನ ನೀವೇ ನೋಡಿ. ಈ ದೃಶ್ಯವನ್ನೊಮ್ಮೆ ನೋಡಿ.
ಹಸಿದ ಹೊಟ್ಟೆಯ ವೇತನೆಯನ್ನ ತಣಿಸಲೆಂದು ನೀಡಿದ ಆಹಾರದಲ್ಲಿಯೂ ಅವಕಾಶವನ್ನ ಹುಡುಕೋದು. ನಗರದಲ್ಲಿ ಬಂದಂತಹ ಎಲ್ಲಾ ಸಂಘ ಸಂಸ್ಥೆಗಳು ನೀಡಿದ ಆಹಾರವನ್ನ ಶೇಖರಿಸಿಡೋದು. ಎಲ್ಲಾ ಸಂಘ ಸಂಸ್ಥೆಗಳು ನೀಡಿದ ಬಳಿಕ ಕಟ್ಟಿದ ಆಹಾರವನ್ನ ಬಿಚ್ಚಿ ಎಲ್ಲವನ್ನೂ ರುಚಿಸಿ ಅದರಲ್ಲಿ ಯಾವುದು ಉತ್ತಮವೋ ಅದನ್ನ ಮಾತ್ರ ಸೇವಿಸೋದು. ಪ್ರಿಯ ವೀಕ್ಷಕರೇ, ಈ ದೃಶ್ಯವನ್ನ ನೋಡಿದ್ರೆ ಖಂಡಿತವಾಗ್ಲೂ ಹೃದಯ ಕಲಕುತ್ತೆ. ಹಸಿದ ಹೊಟ್ಟೆಯ ಪಾಲಾಗಬೇಕಿದ್ದ ಆಹಾರ ಬಿರು ಬಿಸಿಲಿನಲ್ಲಿ ಒಣಗ್ತಾಗಿದೆ. ಹೀಗೆ ಸಿಕ್ಕ ಅವಕಾಶಗಳನ್ನ ಬಾಚಿಕೊಂಡು ತನಗಿಷ್ಟವಾದ ಆಹಾರವನ್ನ ಸೇವಿಸಿ ರುಚಿ ಇಲ್ಲದ ಆಹಾರವು ತಿಪ್ಪೆಯಲ್ಲಿ ರಾಶಿ ಬೀಳ್ತಾಗಿದೆ. ಹಸಿದ ಹೊಟ್ಟೆಯ ವೇದನೆಯ ತಣಿಸಲು ಮುಂದಾದ ಸಮಾಜ ಸೇವಕರು ತಾನು ಇನ್ನೂ ಸಹಾಯವನ್ನೇ ಮಾಡಲಾರೆ ಎನ್ನುವಂತೆ ಕೊರಗುವ ಸ್ಥಿತಿ ನಿರ್ಮಾಣವಾಗಿ ಹೋಗಿದೆ. ಸ್ವತಃ ಸಹಾಯ ಪಡೆದ ಕೈಗಳಿಂದಲೇ ಈ ರೀತಿ ಶೇಖರಿಸಿ ಆಯ್ಕೆ ಮಾಡಿ ತಿನ್ನುವ ಅವಕಾಶವನ್ನ ನಾವೇ ಮಾಡಿಕೊಟ್ಟಿದ್ದು ಅನ್ನೋದನ್ನ ನಾವು ಮರೆಯುವಂತಿಲ್ಲ. ಆದರೂ ಹಸಿದ ಹೊಟ್ಟೆಯ ಪಾಲಿನ ಆಹಾರ ಕಸದ ಬುಟ್ಟಿಯಲ್ಲಿ ಶೇಖರಣೆ ಆಗ್ತಾ ಇರುವಂಥದ್ದು ನಿಜಕ್ಕೂ ಖೇದಕರದ ವಿಚಾರ. ಇದು ಕೇವಲ ಮಂಗಳೂರು ನಗರದ ಚಿತ್ರಣ, ಹಾಗಿದ್ರೆ ಜಿಲ್ಲೆಯ ಹಲವೆಡೆ ಇದೇ ರೀತಿಯಲ್ಲಿ ಎಷ್ಟು ಆಹಾರ ವ್ಯರ್ಥ ಆಗ್ತಾ ಇರಬಹುದು. ಇನ್ನು ಆಹಾರವನ್ನ ದಾನವಾಗಿ ನೀಡುವ ಮುನ್ನವೂ ಚಿಂತಿಸಬೇಕಾದ ಪರಿಸ್ಥಿತಿ. ಚಿಂತಿಸೋಣ, ಯಾರಿಗೆ ಸಹಾಯ ಬೇಕಿದೆಯೋ ಅಸ್ತನ್ನೇ ನೀಡೋಣ. ಅಹಮದ್ ಬಾಬಾ ವಾಮಂಜೂರ್, ದೈಜಿ ವರ್ಲ್ಡ್, 24/7.